ಸುಂದರವಾದ ಮುಖದಿಂದ ಬರೀ ಸಿಹಿಯಾದ ಮಾತುಗಳೇ ಬರಬೇಕು, ಇಲ್ಲ ಅಂದ್ರೆ ಮುಖ ವಿರೂಪ ಆಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿಲ್ಲ. ಇಂತ ದುಷ್ಟ ಶಕ್ತಿಶಾಲಿ ಶಂಖಚೂಡ ನೋವಿಂದ ಇಷ್ಟೊಂದು ಒದ್ದಾಡ್ತಾ ಇದ್ದಾನೆ. ಶ್ರೀಕೃಷ್ಣನ ಕಾರಣದಿಂದ ಅವ್ರು ಪ್ರತ್ಯಕ್ಷವಾಗಿಲ್ಲ, ಆದ್ರೆ ನಮ್ಮೆಲ್ಲ ರಕ್ಷಣೆಗೋಸ್ಕರ ನಿಂತಿದ್ದಾರೆ. ಶ್ರೀಕೃಷ್ಣ ತನ್ನ ಪ್ರೀತಿಯ ಸಖಿಯರಿಗೆ ಯಾವ ಹಾನಿನೂ ಆಗಕ್ ಬಿಡಲ್ಲ. ನಿಮಗೆ ಯಾವ ಪ್ರಾಣ ಹಾನಿನೂ ಆಗಬಾರದು ಅನ್ನೋದೇ ನನ್ನ ಆಸೆ ಕೂಡ. ಆದ್ರೆ ಏನ್ ಮಾಡ್ಲಿ, ನಿನ್ನ ಕೆಲಸಗಳೇ ಆಗಿದೆ. ಇವತ್ತು ನೀನೊಬ್ಬ ಸಖಿನ ಅಪಹರಣ ಮಾಡಿದ್ಯಾ ಅಂದ ಕೂಡ್ಲೆ ನೀನು ಗೆದ್ದಿದ್ಯಾ ಅಂತ ಅನ್ಕೋಬೇಡ. ಇದರ ಅರ್ಥ ಏನು ಅಂದ್ರೆ ನೀನು ನಿನ್ನ ವಿನಾಶದ ಕಡೆಗೆ ಮುಂದುವರಿಯುತ್ತಿದ್ಯಾ, ಅದಕ್ಕೆ ತಕ್ಕ ಹಾಗೆ ಕೆಲಸ ಮಾಡ್ತಿದ್ಯಾ. ನಿನ್ನ ವಿನಾಶಕ್ಕೂ ಮೊದಲು ಈ ಪ್ರಪಂಚಕ್ಕೆ ಮತ್ತು ನಿನಗೆ ನಾನೊಂದು ಮುಖ್ಯವಾದ ಪಾಠ ಕಲಿಸಬೇಕಾಗಿದೆ. ಈ ಕೆಲಸ ಪೂರ್ತಿ ಆಗ್ತಿದ್ದ ಹಾಗೆ ನಿನ್ನ ಎಲ್ಲ ಪಾಪಕ್ಕೂ ಖಂಡಿತ ಶಿಕ್ಷೆ ಸಿಕ್ಕೇ ಸಿಗತ್ತೆ. ಎಲ್ಲಿವರೆಗೂ ಕೃಷ್ಣ ನಮ್ ಜೊತೆಗಿರ್ತಾನೋ ಅಲ್ಲಿವರೆಗೂ ನಮ್ ವಿರುದ್ಧ ಯಾರು ಏನು ಮಾಡಕ್ಕಾಗಲ್ಲ. ಸಲಹೆ ಏನು ಅಂದ್ರೆ, ನಾವಿಲ್ಲೇ ಇದ್ಕೊಂಡು ಕಾಯೋದ್ರ ಬದಲು ಆ ಶಂಖಚೂಡನ ಹುಡ್ಕೋಕ್ ಹೋಗ್ಬೇಕು. ಕೃಷ್ಣ, ನೀನ್ ಒಬ್ನೇ ಬಂದಿದ್ಯಾ ಉಳಿದ ಗೋಪಿಕೆಯರಲ್ಲಿ? ಗೋಪಿಕೆಯರು ಕ್ಷಮಿಸಿ, ನಾನು ಅವರನ್ನ ಹುಡ್ಕೋಕಾಗ್ಲಿಲ್ಲ. ನಾನು ತುಂಬಾನೇ ಹುಡುಕ್ದೆ, ಆದ್ರೆ ನನ್ನ ಕ್ಷಮಿಸಿ, ನಾನು ನಾಳೆ ಹುಡುಕ್ತೀನಿ. ಈಗ ಸ್ವಲ್ಪ ವಿಶ್ರಾಂತಿ ತಗೋತೀನಿ. ಕೃಷ್ಣ, ನಿಮಗೆ ವಿಶ್ರಾಂತಿ ಬೇಕಾ? ನಿನಗೆ ಗೊತ್ತಾ, ನೀನಿಲ್ಲದೆ ಇದ್ದಾಗ ಏನೇನ್ ನಡೀತು ಅಂತ? ಹೌದಾ, ಅಂಥದ್ದು ಏನಾಯ್ತು ರಾಧಾ? ನಾನು ಅಣ್ಣನ ಇಲ್ಲೇ ಇರೋಕ್ ಹೇಳಿದ್ನಲ್ಲ, ನಿಮ್ಮೆಲ್ಲರ ರಕ್ಷಣೆ ಮಾಡ್ತಾನೆ ಅಂತ. ಅದಕ್ಕೆ ಶಂಖಚೂಡನ್ನ ಹುಡ್ಕೋಕೆ ನಾನು ಒಬ್ನೇ ಹೋಗಿದ್ದೆ. ಯಾಕಣ, ಏನಾಯ್ತು? ನನ್ನನ್ನ ಕ್ಷಮಿಸು ಕೃಷ್ಣ, ನಾನು ನನ್ನ ಕೆಲಸನ ಸರಿಯಾಗಿ ಮಾಡ್ಲಿಲ್ಲ. ಏನೋ ಅಲ್ಲ, ನೀನ್ ನಿಜ ಹೇಳ್ತಿದ್ಯಾ ಅಣ್ಣ? ಹೇ ಮಹಾದೇವ, ಇದ್ರ ಅರ್ಥ ಏನು ಅಂದ್ರೆ ಶಂಖಚೂಡನ್ ಹತ್ರ ಯಾವ ರತ್ನ ಇದೆಯೋ ಅದು ತುಂಬಾನೇ ಶಕ್ತಿಶಾಲಿ ಆದ್ದು ರಾಧಾ.